ಹೇಳಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮ ಯಜಮಾನ್ರು ವಿಕ್ರಮ್ಮಪ್ಪ, ವಯಸ್ಸು 40. ಅವ್ರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಸರ್, ಆಧಾರ್ ಕಾರ್ಡ್ ಬೆಂಗಳೂರದ್ದು, ಅದಕ್ಕೆ ಅವರು ಸಿರಿ ಸೇರಿಸ್ಕೊಂತಾ ಇಲ್ಲ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ, ಯಾರು ಸರ್ ಬಂದಿದ್ದಾರೆ? ನೀವು ಯಾಕೆ ಬೆಂಗಳೂರಿಂದ ಚಿಂತಾಮಣಿಗೆ ಬಂದ್ರಿ? ಸರ್, ನಾವು ಬೆಂಗಳೂರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರೆ ಕೋವಿಡ್ ಟೆಸ್ಟ್ ಕೊಟ್ಟಿದ್ರು ಸರ್, ಅದು ರಿಪೋರ್ಟ್ ಬರಕ್ಕೆ 3 ದಿನ ಆಗುತ್ತೆ ಅಂದ್ರು. ಸರ್, ಈ ಊರಲ್ಲಿ ಹಬ್ಬ ಇದೆ ಅಂತ ನಾವು ಬರ್ತಾ ಇದ್ರೆ ಬೆಳಗ್ಗೆ ಫೋನ್ ಬಂತು ಸರ್, ಸರ್ ಕೋವಿಡ್ ಟೆಸ್ಟ್ ಬಂದಿದೆ ಅಂತ. ಬೆಳಗ್ಗೆ ಬಂದು ಕಾಯ್ತಾ ಇದ್ರು, ಯಾರು ಅವ್ರನ್ನ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಅವ್ರಿಗೆ ಏನು ಹೇಳ್ತಾರೆ ಡಾಕ್ಟರ್? ಡಾಕ್ಟರ್, ಆಧಾರ ಕಾರ್ಡ್ ಬೆಂಗಳೂರ್ದು ಇದೆ, ಇಲ್ಲ ಆಗಲ್ಲ ಸೇರ್ಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಬೆಡ್ಗಳಿಲ್ಲ ಅಂತ ಇದೆ ಅಂತಾರೆ. ಬೆಡ್ ಖಾಲಿ ಇದ್ರೂ ಬೆಂಗಳೂರು ಅಡ್ರೆಸ್ಗೆ ಆಧಾರ್ ಕಾರ್ಡ್ ಬೆಂಗಳೂರಿದೆ ಅಂತ ಅಡ್ರೆಸ್ ಕೊಡ್ತಾ ಇಲ್ಲ. ಇವ್ರ ಹೆಂಡತಿ ಮಕ್ಕಳು ಇಲ್ಲೇನಾದರೂ ಆಗಿಲ್ಲ ಅಂದರೆ ಬೆಂಗಳೂರು ತಗೊಂಬರ್ತಾರೆ. ಬೆಂಗಳೂರಲ್ಲಿ ಎಂಥವ್ರನ್ನು ಬಂದ್ರೂ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಚಿಕಿತ್ಸೆ ಮಾಡಿಕೊಡ್ತಾರೆ. ಇವ್ರ ಹೆಂಡತಿ ಮಕ್ಕಳು ಇವತ್ತು ಬೆಂಗಳೂರಲ್ಲಿ ನಾವು ಬೆಂಗಳೂರಿಂದ ಆಧಾರ್ ಕಾರ್ಡ್ ಬಂದಿಲ್ಲ, ನಮ್ಮೂರಿಲ್ಲೇ ಕಂಚಾರ್ನಲ್ಲ ಹತ್ರ ನಮ್ಮೂರು ಏನೋ ಆಧಾರ್ ಕಾರ್ಡು ಬೆಂಗಳೂರಿದೆ. ಇವತ್ತು ಬೆಳಗ್ಗಿಂದ ನಮ್ಗೆ ಬೆಡ್ ಇಲ್ಲ ಅಂತ ಇಲ್ಲಿ ಸಾಯಿಸ್ತಾವ್ರು. ನಮ್ಮ ಹೆಸರು ಕೆ ಎಂ ವೆಂಕಟರಮಣಪ್ಪ ಅಂತ. ಹಾಂ, ಏನು ಕೆಲಸ ಮಾಡ್ತೀರಾ? ನಾನು ಡ್ರೈವರ್ ಸರ್. ಎಲ್ಲಿ? ಬೆಂಗಳೂರಲ್ಲೇ. ಹಾಂ, ನಾನು 4 ದಿವಸ ಆಯಿತು ಅಡ್ಮಿಂಟ್ ಆಗಿದ್ದೆ. ಹಾಂ, ಬೆಂಗಳೂರಲ್ಲೇ. ಇವತ್ತು ಊರಲ್ಲಿ ಹಬ್ಬ ಇತ್ತು ಸರ್, ಬರಬೇಕಾದ್ರೆ ಕೋವಿಡ್ ಟೆಸ್ಟ್ ಕೊಟ್ಟು ಬಂದಿದ್ದೆ. 3 ದಿವಸ ಆಗುತ್ತೆ ನೋಡೋಣ, 3 ದಿವಸ ಅಲ್ವಾ, ಹೋಗಿ ಬರೋಣ ಊರಿಗೆ. ಇದೇ ನಮ್ಮ ಇದೇ ರೂಮಲ್ಲೇ ನಮ್ಮ ಅಣ್ಣ 3 ಮಂತ್ಸ್ ಬ್ಯಾಕ್ ತಗೋರು, ಇದೇ ರೂಮಲ್ಲೇ. ಇವತ್ತು ಬೆಳಗ್ಗಿಂದ ನನಗೂ ಬಿಟ್ಟಿಲ್ಲ ಅಂತ ಇಲ್ಲಿ ಸಹಿಸ್ತಾವ್ರೆ. ಹೋಗಲ್ಲ ಸರ್, ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಕಾರು ಬೆಂಕಿ ಇಲ್ಲೇ ಹಚ್ಚಿಸ್ತೀನಿ, ನಾನು ಕಾರ್ ಸಹ ಬೆಂಕಿ ಇಲ್ಲೇ ಹಚ್ಚಿಸ್ತೀನಿ. ನಾವೇನು ಪಾಕಿಸ್ತಾನದವರಲ್ಲ, ನಮ್ದು ಊರು ಇದೇ ಊರೇ, ಚಿಂತಾಮಣಿ ತಾಲೂಕೆ. ಏನೋ ಆಧಾರ್ ಕಾರ್ಡ್ ಬೆಂಗಳೂರಿಗೆ ಇರ್ಬೋದು, ಒಂದು ಕಾರ್ಗೂ ಬೆಂಕಿ ಇಲ್ಲೇ ಹಚ್ತೀನಿ, ನನ್ನ ಹೆಂಡತಿ ಮಕ್ಕಳು ಕರೆಸಿ ಇಲ್ಲೇ ಹಚ್ತೀನಿ. ಅದು ಯಾರು ಯಾರಾದರೂ ಬರಲಿ ಎದ್ದು. ಹಾಗಾದ್ರೆ ನಿಮ್ಗೆ ಬೆಡ್ ಇಲ್ಲಿ ಸಿಗೋವರೆಗೂ ನೀವು ಹೋಗಲ್ಲ ಅಂತ? ಹೋಗಲ್ಲ ಸರ್, ಏನಿಲ್ಲ, ಆರಾಮಾಗಿದ್ದೀನಿ. ಏನೋ ಕೋವಿಡ್ ಇದೆ ಅಂತ ಇದು ಮಾತ್ರ ಇಲ್ಲ. ನನ್ನ ಹೆಸರು ರವಿ ಅಂತ. ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ 1:30 ಇಲ್ಲಿಗೆ ಬಂದಿದೆ. ಕೋವಿಡ್ ಪೇಷಂಟ್ ಪಾಸಿಟಿವ್ ಬಂದಿರೋ ಪೇಷಂಟ್ ಅವ್ರಿಗೆ ಬಂದಿದ್ದಾರೆ ನಮ್ಮ ಅಣ್ಣವರು. ಅವ್ರಿಗೆ ನೆಗೆಟಿವ್ ಪ್ಲಸ್ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಕಂಚಾರ್ಲಳ್ಳಿ ಹತ್ರ. ಅವರಿರೋದು ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಅಲ್ಲಿ ಆಧಾರ್ ಕಾರ್ಡು ಅಲ್ಲಿಂದ ಅಡ್ರೆಸ್ ಮಾಡಿಸ್ಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿದ್ರು. ಇಲ್ಲಿಗೆ 4-5 ದಿವಸದಿಂದ ಕೋವಿಡ್ ಚೆಕಪ್ ಕೊಟ್ಟಿದ್ರೆ ಇವತ್ತು 11:30 ಪಾಸಿಟಿವ್ ಬಂದಿದೆ ಅಂತ ಫೋನ್ ಮಾಡಿದ್ರು ನಮಗೆ. ಹೆಲ್ತ್ ಇದರಿಂದ ಫೋನ್ ಮಾಡಿ ಪಾಸಿಟಿವ್ ಬಂದಿದ್ದೆ, ಎಲ್ಲ ನಾವು ಚೆಕಪ್ ಮಾಡಿಸಿ ತೋರಿಸ್ಕೊಂಡ್ರಿ ಅಂತೇಳಿ ಇದು ಮಾಡಿದ್ರು. ಅದಕ್ಕೆ ನಾವು ಕೈವಾರ ಕ್ರಾಸು ಅಲ್ಲಿಗೆ ರೀಚ್ ಆಗಿ ನಮ್ಮ ಅಣ್ಣ ಅವ್ರು ಮಾತಾಡಿ ಕೈವಾರ ಹಾಸ್ಪಿಟ್ಲ್ ಹತ್ರ ಬಂದು ಮೇಡಮ್ ಅವ್ರು ತರಿಸಿದ್ವಿ. ಯೂಸಿಂಗ್ ಪ್ರಾಬ್ಲಮ್ ಇದೆ, ಉಸಿರಾಟ ತೊಂದರೆ ಇರೋದ್ರಿಂದ ನೀವು ಫಸ್ಟ್ ಹೋಗಿ ಇದು ಮಾಡಿಸಿ ಆಕ್ಸಿಜನ್ ಹಾಕ್ಸಿ ಅಂತೇಳಿ ಇದು ಮಾಡಿದ್ರು. ನಾವು 1:30 ಇಲ್ಲಿ ಬಂದಿದ್ವಿ, 1:30 ಬಂದಿದ್ದು ಅವಾಗಿಂದ ಇಲ್ಲಿ ವೇಟಿಂಗ್ ಮಾಡ್ತಾಯಿದ್ವಿ. ಯಾರು ಸ್ಪಂದಿಸ್ತಾ ಇಲ್ಲ. ಆಧಾರ್ ಕಾರ್ಡು ಬೆಂಗಳೂರು ಅಡ್ರೆಸ್ ಇರೋ ಇದೆ ಅನ್ನೋ ಒಂದು ಕಾರಣದಿಂದ ಅವ್ರನ್ನ ಸೇರಿಸ್ತಾ ಇಲ್ಲ ಒಳಗಡೆಗೆ. ನಾವು ಬಂದ ಮೇಲೆ 2 ಪೇಷಂಟ್ಗಳಿಗೆ ಇದು ಮಾಡಿಕೊಂಡು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ.
ಈಗ ನಾಲ್ಕೂವರೆ ಆಗಿದೆ, ಇದುವರೆಗೂ ನಮ್ಗೆ ಯಾವುದೋ ಅದಕ್ಕೆ ಈಗ ನಾಲ್ಕೂವರೆ ಟೈಮ್ ಆಗಿದೆ, ಇದುವರೆಗೂ ಯಾರು ಬಂದಿಲ್ಲ, ನಮ್ಗೆ ಕನಿಸ್ತಾ ಇಲ್ಲ. ಇಲ್ಲೇ ಇದೆ, ಎಲ್ಲ ಕುತ್ಕೊಂಡು ಇಲ್ಲ ಗಾಡಿಯಲ್ಲ ಕೂತಿದ್ದಾರೆ. ಪಾಸಿಟಿವ್ ಪೇಷಂಟ್ ಸಮೇತ ನಾವು ಇಲ್ಲೇ ಇದ್ದೀವಿ ಸರ್.